ಎಲ್ಲರಿಗೂ ನಮಸ್ಕಾರ ಎಲ್ಲ ಇವತ್ತು ನಮ್ಮ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಒಂದು ವಿಶೇಷ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಸಭೆಗೆ ಬಂದ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಮುಖಂಡರು ನಮ್ಮ ಗುರುಗಳಾದಂತ ನಮ್ಮ ಪ್ರಸನ್ನ ಕುಮಾರ್ ಅವರು ಇದ್ದಾರೆ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ರಾಜಕುಮಾರ್ ಸ್ನೇಹಿತ ರಾಜಕುಮಾರ್ ಅವರು ಇದ್ದಾರೆ ಮಾಜಿ ನಮ್ಮ ಮಂತ್ರಿಗಳಾದ ನಮ್ಮ ವಿಜಯ ಪ್ರಸಾದ್ ಸರ್ ಅವರು ಇದ್ದಾರೆ ನಮ್ಮ ಪುಲಕೇಶಿ ನಗರಕ್ಕೆ ವಿಶೇಷ ವೀಕ್ಷಕರಾಗಿ ಬಂದಿರತಕ್ಕಂತ ಮಹಾರಾಷ್ಟ್ರದ ಎಂಎಲ್ಎ ನಮ್ಮ ಸಿದ್ದಿಕಿ ಸರ್ ನಿಶಾಂತ್ ಸಿದ್ದಿಕಿ ಸರ್ ಅವರು ಎಂಎಲ್ಎ ಅವರು ಮಹಾರಾಷ್ಟ್ರ ಇಲ್ಲಿ ವೀಕ್ಷಕರು ನಮ್ಮ ಜಾಫರ್ ಶರೀಫ್ ಸಾಹೇಬ್ ಅವರ ಮೊಮ್ಮಗಾದಂತ ನಮ್ಮ ಮುಖಂಡರ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ವಾಪ್ ಸಾಹೇಬ್ ಅವರು ಬಂದಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಬ್ಲಾಕಿನ ಅಧ್ಯಕ್ಷ ಅಂತ ತಾರಿಫ್ ಸಾಹೇಬ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ಕ್ಷೇತ್ರದ ಮಾಜಿ ಮೇಯರ್ಗಳು ಬಿಬಿಎಪಿ ಸದಸ್ಯರು ಆಗಿದ್ದಂತವರ ಸಂಪತ್ ಅನ್ನರು ಹಿರಿಯರು ಆದಂತ ನಮ್ಮ ಜಾಕಿರ್ ಅನ್ನರು ಹಾಗೂ ಮತ್ತೊಬ್ಬರು ನಮ್ಮ ಜಬೀರ್ ಶಾ ಸಾಹೇಬರು ಹಾಗೂ ಜಿಪಿ ಇಬ್ಬರು ಜಿಪಿ ಓಡರ್ಗಳು ಬಂದಿದ್ದಾರೆ ನಮ್ಮ ನಜೀರ್ ಸಾಹೇಬರು ಮತ್ತು ಅಲ್ಲ ಜಫರುಲ್ಲಾ ಸಾಹೇಬರು ವಿಷ್ಣು ಅವರು ಜಿಪಿ ಓಡರ್ ಅವರು ಇವರು ಏನು ನಮ್ಮ ವಿಷ್ಣು ಅವರು ಒಂಥರ ಕಾರ್ಪೆಟ್ ಬಂದಿದ್ದಾರೆ ಹಾಗೂ ಎಲ್ಲ ನಮ್ಮ ಮುಖಂಡರು ವಿಶೇಷವಾಗಿ ನಿಮಗೆ ನಮ್ಮ ಪತ್ರಿಕಾ ಮಿತ್ರರೇ ಈ ತುರ್ತು ಸಭೆ ಒಂದು ನಾಲ್ಕು ಪಾಯಿಂಟ್ ವಿಚಾರದಲ್ಲಿ ನಾನು ಇವತ್ತು ನಿಮ್ಮ ವಿಚಾರ ಹೇಳ್ತೀನಿ ಆಮೇಲೆ ನೀವು ಏನೇನಿದ್ರೆ ನನಗೆ ಕ್ವೆಶ್ಚನ್ ಮಾಡಿ ನಾವು ಈಗ ಮೇನ್ ಕರೆದಿದ್ದು ನಾನು ಪುಲಕೇಶಿ ನಗರಕ್ಕೆ ವಿಧಾನಸಭೆ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖಂಡರು ಎಸಿಸಿ ಕೆಪಿಸಿಸಿ ಎಲ್ಲ ನಮ್ಮ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಜಿ ಅವರು ಹಾಗೂ ನಮ್ಮ ಇಲ್ಲಿನ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಲ್ ಪಿ ನಾಯಕರಾದಂತಹ ನಮ್ಮ ಸಿದ್ದರಾಮಣ್ಣವರು ಪರಮೇಶ್ವರನ್ನವರು ಹಾಗೂ ಇನ್ನೂ ಅನೇಕ ಎಲ್ಲ ಮುಖಂಡರು ನನ್ನ ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ನಾನು ಈಗಾಗಲೇ ಸುಮಾರು ಒಂದು 15 ದಿನ ಆಯಿತು ನಾಮಿನೇಷನ್ ಮಾಡಿದ ಮೇಲೆ ನನ್ನ ಈ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ನನಗೆ ಯಾರು ವಿರೋಧ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತವರು ಇದುವರೆಗೂ ನನಗೆ ಎಲ್ಲರೂ ಸಹ ಬೆಂಬಲ ಕೊಟ್ಟುಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬ ನಮ್ಮ ಮಾಜಿ ಶಾಸಕರಿಂದ ಹಿಡಿದು ನಮ್ಮ ಬಿಬಿಎಪಿ ಸದಸ್ಯರಿಂದ ಹಿಡಿದು ನಮ್ಮ ಒಂದು ಬ್ಲಾಕ್ ಒಬ್ಬರು ಇಲ್ಲ ಬ್ಲಾಕ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೊಂದು ಬ್ಲಾಕ್ ಅಂತ ನಮ್ಮ ತಾರಿಕ್ ಸಾಹೇಬರಿಂದ ಹಿಡಿದು ಎಲ್ಲ ಮಾಜಿ ಆಲಿ ಪಕ್ಷದಲ್ಲಿ ಇಲ್ಲಿ ಇರ್ತಕ್ಕಂಥವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ರಾತ್ರಿ ಹಗಲು ದುಡಿದು ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಸಿಗುತ್ತೆ ಗೆಲ್ತಾರೆ ಅಂತ ನಾವು ಹೇಳ್ತಾ ಇರಲ್ಲ ನೀವು ಹೇಳ್ತಾ ಇದ್ದೀವಿ ಯಾರು ನಮ್ಮ ಮಿತ್ರರು ಆ ತರ ಮಾಡಿದ್ದಾರೆ ಇದು ನಾನು ನಿಮ್ಮ ಮುಖಾಂತರ ಎಲ್ಲ ಕ್ಷೇತ್ರದ ನಮ್ಮ ಮುಖಂಡರಿಗೆ ನಮ್ಮ ಮಾಜಿ ಶಾಸಕರಿಗೆ ಮಾಧ್ಯಮದ ಮೂಲಕ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಾನು ಈ ಕ್ಷೇತ್ರದಲ್ಲಿ ಓಡಾಡಿದಾಗ ಅನೇಕ ಸಮಸ್ಯೆಗಳು ನನಗೆ ಈ ಕ್ಷೇತ್ರದಲ್ಲಿ ಗೊತ್ತಾಯಿತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಮಸ್ಯೆಗಳು ಮೂಲ ಸಮಸ್ಯೆಗಳೇನು ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಏನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಾಗ ನಾವು ಇಲ್ಲಿ ನಮ್ಮ ಶಾಸಕರು ಆದಮೇಲೆ ಏನು ಮಾಡಬಹುದು ಅಂತಬಿಟ್ಟು ನಾವು ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮದೇ ಒಂದು ಮ್ಯಾನಿಫೆಸ್ಟೋವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸಮಸ್ಯೆಗಳಿದ್ದಾವೆ ಮೂಲಭೂತ ಅಂದ್ಬಿಟ್ಟು ನಾವು ಒಂದು ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ನಿಮ್ಗೆ ಹೇಳಿ ಕೊಡ್ತೀನಿ ಆಮೇಲೆ ನಿಮಗೆ ಕಾಪಿ ಕೊಟ್ಬಿಡ್ತೀನಿ ನೀವು ಅದನ್ನು ನೋಡ್ಕೊಬೋದು ಅದರಲ್ಲಿ ನಾನು ಪ್ರಮುಖವಾಗಿ ಶಿಕ್ಷಣ ನಂಬರ್ 1 ಈ ಕ್ಷೇತ್ರದಲ್ಲಿ ಶಿಕ್ಷಣ ಕೊಡಬೇಕು ಸುಜ್ಜಿತವಾದ ಒಂದು ಪ್ರೈಮರಿ ಶಾಲೆಗಳು ಒಂದು ವಾರ್ಡ್ಗೆ ಅಟ್ಲೀಸ್ಟ್ ಒಂದು ಸರ್ಕಾರಿ ಇರಬೇಕು ಒಂದು ಬಿಬಿಎಪಿ ಸ್ಕೂಲ್ ಇರಬೇಕು ಅಂತ ಪ್ರತಿಯೊಂದು ವಾರ್ಡಲ್ಲಿ ಮಾಡಬೇಕು ಅಂತ ನಮ್ಮ ಒಂದು ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ದೀವಿ ಅದು ಆಮೇಲೆ ಕಾಲೇಜು ಹೈಯರ್ ಸ್ಟಡಿ ಮಾಡಬೇಕು ಜೊತೆಯಲ್ಲಿ ಈಗ ಹೈಯರ್ ಸ್ಟಡಿ ಆದಮೇಲೆ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು ಟ್ರೈನಿಂಗ್ ಏನು ಐಎಎಸ್ ಐಪಿಎಸ್ ಸಿಇಟಿ ಅಂತರ ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತಲೂ ಸಹ ನಾವು ಒಂದು ಪ್ಲಾನ್ ಇದೆ ಅದು ಶಿಕ್ಷಣ ಆಯಿತು ಆಮೇಲೆ ಆರೋಗ್ಯ ಹಾಸ್ಪಿಟಲ್ ಈಗ ಜನಸಂಖ್ಯೆ ಒಂದು ನಮ್ಮದು ವಿಶೇಷವಾದ ಕ್ಷೇತ್ರ ಜನಸಂದಣಿ ಜಾಸ್ತಿ ವಿಶಾಲ ಪ್ರದೇಶ ಇಲ್ಲ ಆರೋಗ್ಯ ಕೆಡ್ತಾ ಇದೆ ಅದಕ್ಕೆ ಹೆಚ್ಚಿನ ರೀತಿ ನಾವು ಆರೋಗ್ಯ ಕ್ಷೇತ್ರಕ್ಕೆ ಹಾಸ್ಪಿಟ್ಲು
ಅದು ಒಂದು ಸೆಂಟರ್ ಇರಬಹುದು ಡಯಾಲಿಸಿಸ್ ಸೆಂಟರ್ ಇರಬಹುದು ಅಥವಾ ನಮ್ಮ ಅನೇಕ ಒಂದು ಸೆಂಟರ್ ಗಳನ್ನು ಆರೋಗ್ಯ ಸಂಬಂಧಪಟ್ಟಂತೆ ಆಸ್ಪತ್ರೆ ಮಾಡೋದು ಅಂತ ಅದಾದ್ಮೇಲೆ ಡಯಾಲಿಸಿಸ್ ಸೆಂಟರ್ ಆಮೇಲೆ ಮೊಹಲ್ಲಾ ಚಿಕಿತ್ಸಾಲಯಗಳು ಆಮೇಲೆ ಪುನರ್ವಸತಿ ಕೇಂದ್ರ ಅಂದ್ರೆ ಈಗ ಅಟ ಎಲ್ಲದಕ್ಕೂ ಕೆಲವರೆಲ್ಲ ಅಟ್ಯಾಕ್ ಆಗಿರ್ತಾರೆ ಡ್ರಿಂಕ್ಸ್ ಇರಬಹುದು ಡ್ರಗ್ಸ್ ಇರಬಹುದು ಅವರಿಗೆ ಒಂದು ರಿಹಾಬಿಲಿಟೇಷನ್ ಸೆಂಟರ್ ತರ ಮಾಡಿ ಅವರಿಗೆ ಒಂದು ಅಚಟನ ಬಿಡಿಸುವಂತದ್ದು ಅದು ಒಂದು ಮಾಡಣ ಅಂತ ಆಮೇಲೆ ಮೇಜರ್ ಆಗಿ ಈ ಡ್ರಿಂಕಿಂಗ್ ವಾಟರ್ ಮೇಜರ್ ಪ್ರಾಬ್ಲಮ್ ನಾನು ಇವತ್ತು ಎಲ್ಲಾ 8 ವಾರ್ಡ್ಗಳಲ್ಲಿ ಸುತ್ತಿದ್ವಿ ಪ್ರತಿಯೊಂದು ವಾರ್ಡಲ್ಲೂ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇದೆ ಅದು ಒಂದು ವಾರ 15 ದಿನ ಅದು ನೀರು ಸಿಗ್ತಾ ಇಲ್ಲ ಪಾಪ ಜನ ಎಲ್ಲದೂ ವಾಟರ್ ಕೇಳ್ತಾ ಇದ್ದಾರೆ ವಾಟರ್ ಇದೆ ಆಮೇಲೆ ರಸ್ತೆಗಳ ಸಮಸ್ಯೆಗಳಿದೆ ಇಕ್ಕಟ್ಟಿನ ಜಾಗ ಸರಿಯಾಗಿ ಸ್ಯಾನಿಟರಿ ಹೋಗ್ತಾ ಇಲ್ಲ ನಾವು ಒಂದು ಎರಡು ಕಡೆ ಹೋದಾಗ ಪಕ್ಕದಲ್ಲೇ ಬಾತ್ರೂಮ್ ಪಕ್ಕದಲ್ಲೇ ವಾಸದ ಮನೆ ಅವರು ಹಾಗೆ ಸಂಸಾರ ಮಾಡ್ತಾರೋ ಅಂತ ಪಾಪ ನಮಗೆ ತುಂಬಾ ಅದೆಲ್ಲ ನೋವಾಯ್ತು ಯಾಕಂದ್ರೆ ನಾವು ಬೆಂಗಳೂರು 4 ಕಿಲೋಮೀಟರ್ ಇದೆ ವಿಧಾನಸೌಧ ಸ್ವಲ್ಪ ಯಾಮಾರ್ದ ಈ ಸ್ಮೆಲ್ ವಿಧಾನಸೌಧಕ್ಕೂ ಹೋಗ್ಬೋದು ನಾನು ಮೊದಲೇ ಅದು ಫಸ್ಟ್ ಈ ಪ್ರಶ್ನೆನ ನಾನು ಏನಾದ್ರು ಆಯ್ಕೆ ಮಾಡಿ ಕ್ವಶನ್ ಮಾಡ್ತೀನಿ ಮನೆ ಪಕ್ಕದಲ್ಲೇ ಬಾತ್ರೂಮ್ಗಳಿದೆ ಈ ತರ ಕೆಲವು ಸಮಸ್ಯೆಗಳಿದೆ ಅದರ ಬಗ್ಗೆನೂ ತಾವು ಮೀಡಿಯಾದವರು ಅದನ್ನ ಗಮನ ಹರಿಸಬೇಕು ಆಮೇಲೆ ಮೇಜರ್ ಕಸ ವಿಲೇವಾರಣೆ ಸರಿಯಾಗಿ ನಡೀತಾ ಇಲ್ಲ ಅದೊಂದು ಮತ್ತೆ ಮೂಲ ಸೌಕರ್ಯ ಉತ್ತಮ ರಸ್ತೆಗಳು ರಸ್ತೆಗಳ ಸಮಸ್ಯೆಗಳಿದೆ ಕೆಲವು ಕಡೆ ಈಗ ಇಕ್ಕಟ್ಟು ರಸ್ತೆ ಅಂತ ಕಡೆ ಓವರ್ ಬ್ರಿಡ್ಜ್ ಮಾಡುವಂಥದ್ದು ಫ್ಲೇಓವರ್ ಮಾಡುವಂಥದ್ದು ಇದೆಲ್ಲ ಸಹ ನಾವು ಮಾಡಿದ್ರೆ ಸ್ವಲ್ಪ ನಮಗೆ ಅಲ್ಲಿ ಇಕ್ಕಟ್ಟಿನ ಜಾಗಗಳೆಲ್ಲ ಕಮ್ಮಿ ಆಗ್ತದೆ ಸಾರ್ವಜನಿಕ ಶೌಚಾಲಯಗಳು ನಮಗೆಲ್ಲೂ ಕಾಣ್ತಾ ಇಲ್ಲ ಇದೆ ಬಟ್ ಸಾಕಾಗಲ್ಲ ಅವಲ್ಲ ಆಮೇಲೆ ತಗ್ಗು ಪ್ರದೇಶದಲ್ಲಿ ನೀರು ಹರಿತಾ ಇರೋದು ನೀರು ಈಗ ಮಳೆ ಬಂದ ತಕ್ಷಣನೇ ಎಲ್ಲ ತಗ್ಗು ಪ್ರದೇಶಗಳಲ್ಲಿ ಕೆಲ ಎಲ್ಲ ನೀರು ಬಾತ್ರೂಮ್ ಮನೆ ಎಲ್ಲ ಒಂದೇ ಆಗ್ಬಿಡ್ತದೆ ಆ ತರ ಪ್ರದೇಶಗಳಿದ್ದಾವೆ ಚರಂಡಿಗಳು ಆಟದ ಮೇಜರ್ ಆಗಿ ಈಗ ನಮ್ಮ ಯುವಕರು ಅಟ್ಯಾಕ್ ಆಗಿದ್ದಾರೆ ಕೆಲವು ಡ್ರಗ್ಸ್ಗೆ ಮತ್ತು ಅದಕ್ಕೆ ಕಾರಣ ಏನು ಹೌದು ಕೆಲವರೆಲ್ಲ ಹೇಳ್ತಾರೆ ಡ್ರಗ್ಸ್ ಅಪೀಮ್ ಯಾಕೆ ಯುವಕರಿಗೆ ಸರಿಯಾದ ಉದ್ಯೋಗ ನೀವು ಕೆಲಸ ಕೊಟ್ಟರೆ ಅದಕ್ಕೆ ಅಟ್ಯಾಕ್ ಆಗಲ್ಲ ಅವರು ಅಲ್ವಾ ಯುವಕರನ್ನ ನಾವೇ ಅವ್ರನ್ನ ಫ್ರೀ ಆಗಿಬಿಟ್ಟಾಗ ಅವ್ರು ಬೇರೆ ಚಟಕ್ಕೆ ಹೋಗ್ತಾರೆ ಈ ಡ್ರಗ್ಸ್ ಅಪೀಮ್ ಜಾಸ್ತಿ ಇದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅದನ್ನ ನಾವು ವಿಶೇಷವಾದ ಒಂದು ಗಮನ ಹರಿಸಿದ್ವಿ ನಾವು ಅದನ್ನು ಹೋಗಲಾಡಿಸ್ಬಿಟ್ರೆ ಬರೀ ನಾವು ಕಂಟ್ರೋಲ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಯುವಕರಿಗೆ ನಾವು ಫ್ರೀ ಆಗಿ ಬಿಡಬಾರದು ಅವ್ರಿಗೆ ಸ್ಪೋರ್ಟ್ಸ್ ಟ್ರೈನಿಂಗು ಎಜುಕೇಷನ್ ಕೆಲಸ ಕೊಡ್ಬೇಕು ಅವ್ರಿಗೆ ಕೆಲಸ ಕೊಟ್ಟರೆ ಆಟೋಮೆಟಿಕ್ ಆಗಿ ಡ್ರಗ್ಸ್ ಅಪೀಮ್ ಕಮ್ಮಿ ಆಗ್ತದೆ ಇದ್ರ ಬಗ್ಗೆ ನಾವು ವಿಶೇಷ ಒಂದು ಗಮನವನ್ನ ಕೊಡಕ್ಕೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಆಟದ ಬೀದಿ ದೀಪಗಳು ಆಮೇಲೆ ಲೈಟಿಂಗು ಪ್ರತಿಯೊಂದು ಸ್ಟ್ರೀಟ್ ಲೈಟ್ ಮನೆಗೆ ಬೆಳಕಿದ್ರೆ ನಮಗೆ ಇದೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಅಥವಾ ಈ ಬೇರೆ ಆಟ ಎಗನಿಸ್ಟ್ ಅಪ್ ನಮ್ಮ ಪೀಪಲ್ಸ್ಗೆ ಆಗಂಥದ್ದು ಕಮ್ಮಿ ಆಗ್ತದೆ ಆಮೇಲೆ ಬೀದಿ ದೀಪಗಳು ಸಿಸಿ ಟಿವಿಗಳು ಇರ್ಬೋದು ಆಮೇಲೆ ನಮಗೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಉದ್ಯೋಗ ಅದೇನು ಇಲ್ಲೇ ಇರೋದಿಲ್ಲ ನಮ್ಮ ಕ್ಷೇತ್ರದಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಬಂದ್ ಆಗ್ತಾ ಇದಾವೆ ಸ್ಮಾಲ್ ಇಂಡಸ್ಟ್ರಿ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂಥದ್ನ ಸ್ವಯಂ ಉದ್ಯೋಗ ಬಿಸ್ನೆಸ್ ಮನೇಲೇ ಬಿಸ್ನೆಸ್ ಮಾಡ್ಬೋದು ಹೆಣ್ಣು ಮಕ್ಕಳು ಅಥವಾ ಯುವಕರು ಅಂಥದಕ್ಕೆ ಒಂದು ಪ್ರೋತ್ಸಾಹ ಮಾಡುವಂಥದ್ದು ಇದನ್ನೆಲ್ಲ ಸಹ ಮಾಡಬೇಕು ಅಂದ್ಬಿಟ್ಟು ಇದು ಇದನ್ನೆಲ್ಲ ನಿಮಗೆಲ್ಲ ಒಂದು ಕಾಪಿ ಕೊಡಿಸ್ತೀನಿ ನಿಮಗೆ ಇದು ಒಂದು ಇಶ್ಯೂ ಮ್ಯಾನಿಫೆಸ್ಟೋದು ಮ್ಯಾನಿಫೆಸ್ಟೋದೆಲ್ಲ ನಿಮಗೆ ಎಲ್ಲ ಡೀಟೇಲ್ ನಮ್ಮ ಹತ್ರ ಇದೆ ಅದು ತೊಗೊಂಡು ನೀವು ತೊಗೊಂಡು ಮಾಡಿ ಅದ್ರ ಬಗ್ಗೆ ನನ್ನ ಮುಂದಿನ ಶಾಸಕರಾದ ಮೇಲೆ ನಮ್ಮ ಈ ಕ್ಷೇತ್ರವನ್ನು 228ರಲ್ಲಿ ಇದು ವಿಶೇಷವಾದ ಕ್ಷೇತ್ರ ನಿಮಗೂ ಗೊತ್ತಿದೆ ಹೆಚ್ಚು ಜನ ಸಂದಣಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ದಲಿತರು ಬಡವರು ಎಲ್ಲ ಜನಾಂಗದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಬಟ್ ಅದರಲ್ಲಿ ಅಭಿವೃದ್ಧಿ ಹೊಂದೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದಿದೆ ಸಾಕಾಗ್ತಾ ಇಲ್ಲ ನಮಗೆ ಅದರಿಂದ ಇದನ್ನು ಹೆಚ್ಚಿನ ಒತ್ತಡ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಬಿಟ್ಟು ಇನ್ನೂ ಒಂದು ಮೂರು ವಿಚಾರ ಇದೆ ಇಂಪಾರ್ಟೆಂಟ್ ವಿಚಾರ ನಿಮ್ಗೆ ಗಮನಕ್ಕೆ ತರ್ತೀನಿ 7ನೇ ತಾರೀಕು ನಮಗೆ ಈ ನಮ್ಮ ರಾಷ್ಟ್ರದ ಎಸಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಮುಖಂಡರು ರಾಹುಲ್ ಜಿ ಅವರು 7ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ನಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ 7th ಈವ್ನಿಂಗ್ 7 ಗಂಟೆಗೆ ಪೆರಿಯರ್ ಸರ್ಕಲ್ ಹತ್ರ ನಾವು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅದು ಪಬ್ಲಿಕ್ ಮೀಟಿಂಗ್ ಒಂದೇ ಕಡೆ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೂ ಸಹ ನಾವು ಎಲ್ಲ ಒಂದು ಸುಮಾರು ಜನಗಳನ್ನ ನಾವು ಅಲ್ಲಿ ಗ್ಯಾದರಿಂಗ್ ಮಾಡ್ತೀವಿ ಎಲ್ಲ ಪಕ್ಷದ ನಾಯಕರು ಮತದಾರರು ಅಥವಾ ಎಲ್ಲರೂ ಬರ್ತಾ ಇದ್ದಾರೆ ಅದೊಂದು ವಿಚಾರ 2ನೇ ವಿಚಾರ ಇಂಪಾರ್ಟೆಂಟು ನಮ್ಮ ಅಲ್ಪಸಂಖ್ಯಾತರು ಇರ್ಬೋದು ಬೇರೆಯವರು ಇರ್ಬೋದು ನಮ್ಮ ವಿರೋಧ ಏನು ಕಾಣೆ ನಮ್ಮ ಆಸ್ಪಿರೆಂಟ್ಗಳಿದ್ರೆ ವೋಟರ್ ಲಿಸ್ಟ್ನ ಕದೀತಾ ಇದ್ದಾರೆ ಅದು ನಮಗೆ ಗಮನಕ್ಕೆ ಬಂದಿದೆ ನಾವು ಈಗಾಗಲೇ ಅದನ್ನೆಲ್ಲ ಮಾಹಿತಿ ಸಂಗ್ರಹಿಸಿದ್ದೀವಿ ಇದು ಅಪರಾಧ
ಇವರು ಸರಿಯಾದ ಚುನಾವಣೆ ಹೋಗಿ ಅವರಿಗೆ ಚುನಾವಣೆ ಮಾಡ್ಲಿ ವೋಟರ್ ಲಿಸ್ಟ್ ನ ಕದಿಬೇಕು ಜನಗಳತ್ರ ಅಮಿಷಾ ಒತ್ತಬಿಟ್ಟು ವೋಟರ್ ಲಿಸ್ಟ್ ನ ವೋಟರ್ ಐಡಿ ವೋಟರ್ ಲಿಸ್ಟ್ ಮೀನ್ಸ್ ವೋಟರ್ ಐಡಿ ಕಾರ್ಡ್ ವೋಟರ್ ಐಡಿ ಕಾರ್ಡ್ ನ ದುಡ್ಡು ಕೊಟ್ಟು ಅಮಿಷಾ ತೋರಿಸಿ ತಗೊಂಡ್ತಾ ಇದ್ದಾರೆ ಅದು ನಮಗೆ ಗಮ್ ಬಂದಿದೆ ಈಗಾಗಲೇ ನಾವು ಆರೋ ಹತ್ರ ಪೊಲೀಸರ ಹತ್ರ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದೀವಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದರ ಬಗ್ಗೆನೂ ಸಹ ನಾವು ನೀವು ಎಚ್ಚರವನ್ನ ವಹಿಸಬೇಕಾಗುತ್ತದೆ ಆಮೇಲೆ ಇನ್ನ ಒಂದು ಒಂದು 3 ದಿನದಿಂದ ಈಚೆ ನನ್ನ ಬಗ್ಗೆ ಈ ಮನೆ ಇಶ್ಯೂ ಆಯ್ತಲ್ಲ ಕೆಜಿಎಲ್ ಡಿಜಿಎಲ್ ಇಶ್ಯೂಗೆ ಅದಕ್ಕೆ ಮೂಲ ಸೂತ್ರಧಾರ ಒಬ್ಬ ನವೀನ್ ಅಂತ ಇದಾನೆ ನೀವು ಗೊತ್ತಿರಬೇಕು ಅವನು ಒಂದು ಪೋಸ್ಟ್ ಹಾಕೊಂಡ ಇದ್ದಾರೆ ಈಗ ಶ್ರೀನಿವಾಸ್ ಅವರಿಗೆ ನಮ್ಮ ನಮ್ಮ ಸಿಸ್ಟರ್ ಕೊಟ್ಟಿ ಮದುವೆ ನಾವು ಸ್ವಂತ ಸಂಬಂಧ ನಮ್ಮ ಸಿಸ್ಟರ್ನೇ ಕೊಟ್ಟಿದೀವಿ ಅವರಿಗೆ ಅಂತ ಹೇಳ್ಕೊಂಡು ಒಂದು ಪೋಸ್ಟ್ ಹಾಕಿದ್ದಾರೆ ಅಲ್ವಾ ನಮಗೂ ಅವರಿಗೂ ಸಂಬಂಧ ಇಲ್ಲ ನಾನು ಈ ಕ್ಷೇತ್ರದ ಯಲಂಕ ಕ್ಷೇತ್ರದ ನಾನು 30 ವರ್ಷದಿಂದ ನನಗೆ ಈ ಕ್ಷೇತ್ರದಲ್ಲಿ ಲಿಂಕ್ ಇದೆ ನಾನು ಮೂಲ ಇದು ಯಲಂಕ ಕ್ಷೇತ್ರ ಬಿಜೆಪಿ ಕೆಜಿಎಲ್ಲಿ ನಾನು ಇಲ್ಲಿ ಮತದಾರ ಆಗಿದೆ ನಮ್ಮ ಪ್ರಸನ್ನ ಕುಮಾರ್ ಅನ್ನೋರು ಇವರು ನಮ್ಮ ದೊಡ್ಡ ಮುಖಂಡದ ಬಸಲಿಂಗಪ್ಪ ಅನ್ನೋರು ಸಹ ಇಲ್ಲಿ ನಿಂತಿದ್ರು ಜಾಫರ್ ಶರೀಫ್ ಸಾಹೇಬರು ಈ ಕ್ಷೇತ್ರದಲ್ಲಿ ನಿಂತಿದ್ರು ನಾವು ಕೆಲಸ ಮಾಡಿದ್ವಿ ಒಂದೇ ಕ್ಷೇತ್ರ ಡಿಲಿಮಿಟೇಷನ್ ಆದ್ಮೇಲೆ ಇದು ಪುಲಿಕೇಶಿ ನಗರ ಆಯ್ತು ಅದಕ್ಕೆ ಮುಂಚೆ ಒಂದೇ ಕ್ಷೇತ್ರ ನಾನು ಇದೇ ಕ್ಷೇತ್ರದವನು ಸೋ ನಾನು ಶಾಂಪುರಕ್ಕೆ ಶಾಂಪುರದಲ್ಲಿ ನಾನು ಮದುವೆಯಾಗಿರೋದು ಯಾರು ಶಾಂಪುರಕ್ಕೆ ನಮ್ಮ ಸಿಸ್ಟರ್ನ 78 ಅಲ್ಲೇ ಕೊಟ್ಟಿದ್ದೀವಿ ಇಷ್ಟಲ್ಲಿ 78 ಅಲ್ಲಿ ನಮ್ಮ ಸಿಸ್ಟರ್ ಕೊಟ್ಟಿದ್ವಿ ನಾನು ಮದುವೆಯಾಗಿರೋದು ಸ್ವಂತ ನಮ್ಮ ಸಿಸ್ಟರ್ ಮಗಳನ್ನ ಇದು ಗಮನ ಕೇಳ್ತಾ ಇದೆ ನಾನು ಮದುವೆಯಾಗಿರೋದು ಯಾರನ್ನ ಸ್ವಂತ ನಮ್ಮ ಓನ್ ನಾನು ಒಡೆ ಹುಟ್ಟಿದ ಸಿಸ್ಟರ್ ಮಗಳನ್ನ ಕೊಟ್ಟಿದ್ದೀವಿ ನಾನು ಅಲ್ಲಿ ಶಾಂಪುರದಲ್ಲಿ ಮದುವೆಯಾಗಿರೋದು ಆ ನವೀನ್ ಇದುವರೆಗೂ ಮತ ನೋಡಿಲ್ಲ ಅವರಿಗೂ ನಮಗೆ ಯಾವ ಸಂಬಂಧ ಇಲ್ಲ ಬೇಕಾದ್ರೆ ನೀವು ತನಿಖೆ ಮಾಡಬಹುದು ಇದನ್ನ ಓಪನ್ ಚರ್ಚೆ ಇದನ್ನ ಬಿಟ್ಟಿದ್ದಾರೆ ಅವರಿಗೆ ಈ ಕೊನೆಯಲ್ಲಿ ಒಂದಿದೆ ಒಂದು ಗಾದೆ ಇದೆ ಕೈಲಾದನು ಕೊನೆಯ ಅಸ್ತ್ರನೇ ಅಪಪ್ರಚಾರ ಅಂತೆ ಕೈಲ ಏನು ಅವನಿಗೇನು ಮಾಡೋಕ್ಕಾಗಲ್ಲ ಅವನ ಕೈಲಿ ಎಲ್ಲಾ ತರ ಫೈಟ್ ಮಾಡ್ತಾನೆ ಕೊನೆಗೆ ಅವನು ಏನು ಮಾಡ್ತಾನೆ ಅಂತ ಅಪಪ್ರಚಾರ ಮಾಡ್ತಾನೆ ಅಂತೆ ಆ ತರ ಮಾಡ್ತಾರೆ ನನ್ನ ವಿರೋಧಿಗಳು ಅಪಪ್ರಚಾರ ಇದನ್ನ ನಾವು ತನಿಖೆ ಮಾಡಿ ನಮಗೂ ಆ ನವೀನಿಗೆ ನಮ್ಮ ಸಿಸ್ಟರ್ ಮದುವೆ ಆಗಿದ್ದಾರೆ ಅಂದ್ಬಿಟ್ಟು ಪೋಸ್ಟ್ ಹಾಕಿದ್ದಾರೆ ಅವ್ರ ಸಿಸ್ಟರ್ ಯಾರೋ ಕರ್ಕೊಂಡು ನಮ್ಮ ಮುಂದೆ ನಿಲ್ಲಿಸಲಿ ನಮಗೂ ಅವ್ರಿಗೆ ಸಂಬಂಧನೇ ಇಲ್ಲ ನಾನು ಮದುವೆ ಆಗಿರೋದು ಯಾರನ್ನ ಸ್ವಂತ ನಮ್ಮ ಸಿಸ್ಟರ್ ಮಗಳನ್ನ ಅದು ಎಲ್ಲಿ ಶಾಂಪುರ ನಾನು ಇದೇ ಕ್ಷೇತ್ರದಲ್ಲಿ ಅಳಿಯ ಯಾವ ಕ್ಷೇತ್ರದಲ್ಲಿ ಅಳಿಯ ಪುಲಿಕೇಶಿ ನಗರದ ಅಳಿಯ ನಾನು ನಾನೇನು ಬೇರೆ ಕ್ಷೇತ್ರದಲ್ಲ ಅಲ್ಲ ಅಲ್ವಾ ಆಮೇಲೆ ಮೂಲ ಕ್ಷೇತ್ರದಲ್ಲಿ ಆಮೇಲೆ ಇದು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನಗಳು ಇವತ್ತು ಪುಲಿಕೇಶಿ ನಗರದ ಮತದಾರರು ನಮ್ಮ ಮುಖಂಡರು ನಮಗೆ ಬಹಳ ಅಭೂತಪೂರ್ವ ಸ್ವಾಗತ ಬೆಂಬಲ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಇದನ್ನು ತಡೆಕೊಳ್ಳಕಾಗದಿರಾ ಇವತ್ತು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ನಮ್ಮ ವಿರೋಧಿಗಳು ಮಾಡ್ತಾ ಇರತಕ್ಕಂತ ಕುತಂತ್ರ ಇದರ ಬಗ್ಗೆ ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನು ಕಮಿಷನರ್ಗೂ ಕೊಟ್ಟಿದ್ದೀನಿ ಎಲೆಕ್ಷನ್ ಕಮಿಷನರ್ಗೂ ಕೊಟ್ಟಿದ್ದೀನಿ ಪೊಲೀಸ್ ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರ ಬಗ್ಗೆ ಪೋಸ್ಟ್ ಹಾಕಿರೋರ ಬಗ್ಗೆ ತನಿಖೆ ಮಾಡಿ ನನ್ನ ಬಗ್ಗೆ ಅಂತ ಇದು ಒಂದು ಇಂಪಾರ್ಟೆಂಟ್ ಇಷ್ಟೆಲ್ಲ ವಿಚಾರನ ತಮ್ಮಂದೆ ಇಟ್ಟಿದ್ದೀವಿ ಇವತ್ತು ಕ್ಷೇತ್ರದಲ್ಲಿ ತುಂಬಾ ನನಗೆ ಏನಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕ್ಷೇತ್ರದಲ್ಲಿ ನಾಗರಿಕರು ನಮ್ಮ ಪುಲಿಕೇಶಿ ನಗರದ ನಾಗರಿಕರು ನೆಮ್ಮದಿಯಾಗಿರಬೇಕು ನೆಮ್ಮದಿಯಾಗಿ ಬಾಳಬೇಕು ಚೆನ್ನಾಗಿರಬೇಕು ಅನ್ನೋ ಉದ್ದೇಶನೇ ನಮ್ಮದು ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರು ದೀನ ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರನ್ನ ಪ್ರೋತ್ಸಾಹ ಮಾಡ್ತಾ ಇದೆ ಇವತ್ತು ನಮ್ಮ ಪಕ್ಷ ಅನೇಕ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದೆ ನಿಮಗೂ ಗೊತ್ತಿದೆ ಹೆಣ್ಮಕ್ಕಳಿಗೆ 2000 ರೂಪಾಯಿ ಇರಬಹುದು ನಿರುದ್ಯೋಗಿಗಳಿಗೆ 3000 1.5 ಸಾವಿರ ಇರಬಹುದು 10 ಕೆಜಿ ಅಕ್ಕಿ ಇರಬಹುದು ಹೆಣ್ಮಕ್ಕಳಿಗೆ ಫ್ರೀಯಾಗಿ ಬಸ್ ಪಾಸ್ ಇರಬಹುದು ಇವೆಲ್ಲ ಸಹ ಪ್ರೋತ್ಸಾಹ ಮಾಡ್ತಾ ಇದೆ ಇದನ್ನ ತಡೆಕೊಳ್ಳಕಾಗ್ತಲ್ಲ ನಮ್ಮ ವಿರೋಧ ಪಕ್ಷಗಳು ತಡೆಕೊಳ್ಳಕಾಗ್ತಿದೆ ಅಪಪ್ರಚಾರಗಳು ಶುರು ಮಾಡಿದ್ದಾರೆ ಆದರೂ ಸಹ ಕ್ಷೇತ್ರದ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಎಸಿ ಶ್ರೀನಿವಾಸ್ ಅವರನ್ನ ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷನ ತರಬೇಕು ಅಂತ ಅದು ನಿಮಗೂ ಗೊತ್ತಿದೆ ಅವರು ಏನೇ ಅಪಪ್ರಚಾರ ಮಾಡಿದ್ರು ಏನೂ ನಡೆಯೋದಿಲ್ಲ 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನನಗೆ ಈ ಕ್ಷೇತ್ರದಲ್ಲಿ ಜನ 1 ಲಕ್ಷ ಮೇಲೆ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸನೂ ಇದೆ ನಾನು ನಿಮ್ಮ ಮಾಧ್ಯಮದ ಮೂಲಕನೂ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಕ್ಷೇತ್ರದ ಜನಕ್ಕೆ ನಾನು ಬಂದಿರೋದು ನಿಮ್ಮ ಸೇವೆ ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಕಾನೂನು ತೊಡಕಿಲ್ಲದಿರೆ ಎಲ್ಲರೂ ಸಹ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ 3 ಜನನು ಇದ್ದಾರೆ 3 ಜನ ಅಣ್ಣ ತಮ್ಮಂದ್ರ ತರ ನಾವು ಬದುಕಬೇಕು ಈ ಕ್ಷೇತ್ರದಲ್ಲಿ ಅಣ್ಣ ತಮ್ಮಂದ್ರ ತರ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ